ಚನ್ನಪಟ್ಟಣ ವಿಚಾರದಲ್ಲಿ ಮೈತ್ರಿ ನಾಯಕರ ಗೊಂದಲ ಬಗೆಹರಿತಾನೇ ಇಲ್ಲ. ಮೈತ್ರಿ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನುವಂತಹ ಗೊಂದಲ ಇನ್ನೂ ಸಸ್ಪೆನ್ಸ್ ಆಗಿ ಉಳಿದುಕೊಂಡಿದೆ. ಯಾರಿಗೆ ಟಿಕೆಟ್ ಕೊಡಬೇಕು, ಯಾರು ಅಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾರೆ ಅನ್ನುವಂತಹ ವಿಷಯ ಇನ್ನೂ ಸಸ್ಪೆನ್ಸ್ ಆಗ್ತಾ ಇದೆ. ಇನ್ನು ಮತ್ತಷ್ಟು ಕಗ್ಗಂಟಾಗ್ತಾ ಹೋಗ್ತಾ ಇದೆ. ಇನ್ನು ಬೈ ಎಲೆಕ್ಷನ್ನಲ್ಲಿ ಮೈತ್ರಿ ನಾಯಕರ ನಡೆ, ಅವರ ನಿರ್ಧಾರ ಕಾಂಗ್ರೆಸ್ ಪಕ್ಷಕ್ಕೆ ಲಾಭವಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಸಿಪಿ ಯೋಗೇಶ್ವರ್ ಟಿಕೆಟ್ ಅನ್ನು ಕೇಳ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್ ಟಿಕೆಟ್ ನನಗೆ ಕೊಡಬೇಕು ಅಂತ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಆದರೆ ಸಿಪಿವೈ ಟಿಕೆಟ್ ನೀಡೋದಕ್ಕೆ JDS ನಾಯಕರು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ಲಾಭವಾಗುವಂತಹ ಸಾಧ್ಯತೆ ಇದೀಗ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಸಿಪಿವೈಗೆ ಟಿಕೆಟ್ ಕೊಟ್ಟಿದ್ದೆ, ಆದರೆ ಮೈತ್ರಿ ನಾಯಕರಿಗೆ ಗೆಲುವು ಸುಲಭ. ಆದರೆ ಸಿಪಿವೈಗೆ ಟಿಕೆಟ್ ಕೊಟ್ಟಿದ್ದೇ ಆದರೆ ಕುಮಾರಸ್ವಾಮಿಯವರಿಗೆ ಸಮಸ್ಯೆ ಆಗತ್ತೆ. ಕುಮಾರಸ್ವಾಮಿಯವರು ತಮ್ಮ ಕ್ಷೇತ್ರವನ್ನು ಕಳೆದುಕೊಳ್ಬೇಕಾಗತ್ತೆ. ಇದೇ ಕ್ಷೇತ್ರದಿಂದ ಗೆದ್ದು ಬಂದಿದ್ದರು, ಹೀಗಾಗಿ ತಮ್ಮ ಕ್ಷೇತ್ರವನ್ನು ಅವರು ಬಿಟ್ಕೊಡ್ಬೇಕಾಗತ್ತೆ. ಸಿಪಿವೈಗೆ ಕೊಟ್ಟಿದ್ದೇ ಆದರೆ ಟಿಕೆಟು, ಆ ಸಂದರ್ಭದಲ್ಲಿ ಆ ಕ್ಷೇತ್ರವನ್ನು ಅವರು ಕಳೆದುಕೊಳ್ಬೇಕಾಗತ್ತೆ. ಹೀಗಾಗಿ ಈ ಆತಂಕ ಅವ್ರಿಗೆ ಕಾಡ್ತಾ ಇದೆ. ಇದೇ ಕಾರಣಕ್ಕಾಗಿ HD ಕುಮಾರಸ್ವಾಮಿಯವರು ಅಚ್ಚರಿ ಅಭ್ಯರ್ಥಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಮಾತನ್ನು ಹೇಳಿದರು. ಈ ಮೂಲಕವಾಗಿ ಸಿಪಿವೈಗೆ ಟಿಕೆಟ್ ಸಿಗುವಂಥದ್ದು ಡೌಟು ಅನ್ನುವಂಥದ್ದು ಕೂಡ ಗೊತ್ತಾಗಿತ್ತು. ಹೀಗಾಗಿ ಸಿಪಿವೈ ಮನವೊಲಿಸಿ ಬೇರೆಯವರಿಗೆ ಟಿಕೆಟ್ ಕೊಡೋದಕ್ಕೆ ಅಂತ ಚಿಂತನೆ ನಡೀತಾ ಇದೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಆದರೆ ಒಂದು ವೇಳೆ ಏನಾದರೂ ಬೇರೆಯವರಿಗೆ ಟಿಕೆಟ್ ಸಿಕ್ಕಿದ್ದೇ ಆದರೆ, ಸಿಪಿವೈಗೆ ಟಿಕೆಟ್ ಕೈ ತಪ್ಪಿದ್ದೇ ಆದರೆ, ಪಕ್ಷೇತರವಾಗಿ ಬೈ ಎಲೆಕ್ಷನ್ಗೆ ನಿಲ್ಲುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಅವರೇನಾದರೂ ಬೈ ಎಲೆಕ್ಷನ್ಗೆ ಪಕ್ಷೇತರವಾಗಿ ನಿಂತಿದ್ದೇ ಆದರೆ, ಆ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೈ ತಪ್ಪಿದ್ದೇ ಆದರೆ ಅದು ಕಾಂಗ್ರೆಸ್ಗೆ ಏನಾದರೂ ಪ್ಲಸ್ ಪಾಯಿಂಟ್ ಆಗತ್ತಾ ಉಪಚುನಾವಣೆಯಲ್ಲಿ, ಅದು ಕೂಡ HD ಕುಮಾರಸ್ವಾಮಿಗೆ ಟಕ್ಕರ್ ಕೊಡೋದಕ್ಕೆ ಸುಲಭದ ಒಂದು ಹಾದಿಯಾಗತ್ತಾ ಅನ್ನುವಂತಹ ಪ್ರಶ್ನೆ ಅನುಮಾನ ಕಾಡ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಮೈತ್ರಿ ನಾಯಕರು ಯಾವ ನಡೆಯನ್ನು ಅನುಸರಿಸ್ತಾರೆ, ಅವರ ನಡೆ ನಿರ್ಧಾರದ ಮೇಲೆ ಬೈ ಎಲೆಕ್ಷನ್ನ ಒಂದು ಹಣಾಹಣಿ ಯಾವ ರೀತಿಯಾಗಿ ಇರುತ್ತೆ, ಸೋಲು ಗೆಲುವಿನ ಲೆಕ್ಕಾಚಾರ ಯಾವ ರೀತಿಯಾಗಿ ಇರುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಈಗಾಗಲೇ ಒಂದು ಸ್ಪಷ್ಟ ಚಿತ್ರಣ ಸಿಗೋದಕ್ಕೂ ಕೂಡ ಆರಂಭ ಆಗಿದೆ. ಯಾಕಂದರೆ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೈ ತಪ್ಪುವಂಥದ್ದು ಕೂಡ ಹೆಚ್ಚಳವಾಗ್ತಾ ಇದೆ ಆ ಸಾಧ್ಯತೆಗಳು. ಮತ್ತೊಂದೆಡೆಯಲ್ಲಿ BJP ನಾಯಕರು ಕೂಡ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ನಿರ್ಧಾರದಲ್ಲಿದ್ದಾರೆ. ಆದರೆ HD ಕುಮಾರಸ್ವಾಮಿಯವರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್ಗೆ ಒಂದು ವೇಳೆ ಟಿಕೆಟ್ ಸಿಕ್ಕಿದ್ದೇ ಆದರೆ ಆ ಸಂದರ್ಭದಲ್ಲಿ ತಮ್ಮ ಕ್ಷೇತ್ರವನ್ನು ಕಳೆದುಕೊಳ್ಬೇಕಾಗತ್ತೆ ಅನ್ನೋ ಭೀತಿಯಲ್ಲಿ ಅವರು ಅಚ್ಚರಿ ಅಭ್ಯರ್ಥಿಗೆ ಟಿಕೆಟ್ ಸಿಗತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಬೇರೆಯವರಿಗೆ ಟಿಕೆಟ್ ಕೊಡೋದರ ಬಗ್ಗೆ ಅವರು ನಿಲುವನ್ನು ಹೊಂದಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಮೈತ್ರಿ ಪಕ್ಷದ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೈ ತಪ್ಪಿದ್ದೆ ಆದರೆ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಒಂದು ವೇಳೆ ಅವರೇನಾದರೂ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದೇ ಆದರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಲಾಭ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಚನ್ನಪಟ್ಟಣದಲ್ಲಿ ಚುನಾವಣೆಯನ್ನು ಗೆಲ್ಲುವಂಥದ್ದು ಸುಲಭದ ಮಾತಲ್ಲ. ಮೈತ್ರಿ ಪಕ್ಷಗಳೆರಡೂ ಕೂಡ ಇಲ್ಲಿ ಪೈಪೋಟಿಯನ್ನು ಎದುರಿಸಬೇಕಾಗತ್ತೆ, ಎರಡು ಪಕ್ಷಗಳ ಪೈಪೋಟಿಯನ್ನು ಎದುರಿಸಬೇಕಾಗತ್ತೆ. ಹೀಗಾಗಿ ಕಾಂಗ್ರೆಸ್ಗೆ ಇದು ಪ್ಲಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆ ಇದೆ.